ಹಲೋ ಅಪ್ಪ ಅಮ್ಮ ಎಲ್ಲಿ ನಿಮ್ಮ ಅಕ್ಕ ಕೆಲಸ ಬಿಟ್ಲು ಅಂತ ಗೋಳಾಡ್ತಾ ಕೂತವಳೆ ತಮಾಷೆನೇ ಅರ್ಥ ಆಗಲ್ವಲ್ಲ ಅಪ್ಪ ಅಮ್ಮಂಗೆ ತಮಾಷೆನ ಅಂದ್ರೆ ಜಾನವಿ ಬ್ಯಾಂಕ್ ಕೆಲಸ ಬಿಟ್ಟಿಲ್ವಾ ಅಕ್ಕ ಕೆಲಸ ಬಿಟ್ಟಿರೋದು ನಿಜ ಅಪ್ಪ ಆದ್ರೆ ಅದಕ್ಕಿಂತ ದೊಡ್ಡ ಕೆಲಸ ಸಿಕ್ಕಿದೆ ಅನ್ಪೂರ್ಣಮ್ಮನವರು ಅವರ ಕಂಪನಿ ಎಂಡಿ ಮಾಡಿದ್ದಾರೆ ಅಕ್ಕನ ನಮ್ಮ ಜಾನವಿನ ಎಂಡಿ ಮಾಡಿದ್ದಾರ ಹೂನಪ್ಪ ಸ್ವಲ್ಪ ಹೊತ್ತು ಮುಂಚೆ ತಾನೇ ಅನೌನ್ಸ್ ಮಾಡಿದ್ರು ಅಕ್ಕಂಗೂ ಸರ್ಪ್ರೈಸ್ ಇದು ನಿಮಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ರೆ ಖುಷಿ ಪಡ್ತೀರಾ ಅಂತ ನಿಮಗೆ ಫೋನ್ ಮಾಡಿದೆ ಅಷ್ಟರಲ್ಲಿ ಅಮ್ಮ ಫೋನ್ ಎತ್ತಿದ್ರು ತಮಾಷೆನೇ ಸೀರಿಯಸ್ ಅನ್ಕೊಂಡು ಫೋನ್ ಕಟ್ ಮಾಡಿದ್ಲು ಜಾನ್ವಿ ಕಂಪನಿ ಎಂಡಿ ಆದ್ರೆ ಅಡಿ ಅಂದ್ರು ರವಿ ಅಯ್ಯೋ ಕೊಡ್ರಿಲ್ಲಿ ಒಂದು ನಿಮಿಷ ಕೊಡ್ರಿಲ್ಲಿ ಹಲೋ ರವಿ ಏನು ನಮ್ಮ ಜಾನ್ವಿ ಕಂಪನಿ ಎಂಡಿ ಅಂತ ಜಾನ್ವಿಗೆ ಸ್ಯಾಲರಿ ಬಗ್ಗೆ ಮಾತಾಡಕ್ ಹೋಗಬೇಡ ಅಂತ ಹೇಳು ಎಷ್ಟು ಕೇಳಬೇಕು ಯಾವಾಗ ಕೇಳಬೇಕು ಅಂತ ನಾನು ಯೋಚನೆ ಮಾಡಿ ಹೇಳು ಒಂದು ತಿಂಗಳು ಹಂಗೆ ಕೆಲಸ ಮಾಡಕ್ಕೆ ಕೇಳು ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಈ ಪಾಯಿಂಟ್ ನಾನು ಹೇಳಿದೆ ಅಂತ ಜಾನ್ವಿ ಆಯ್ತು ಫೋನ್ ಇಡ್ತೀನಿ ಕಂಗ್ರಾಚುಲೇಷನ್ಸ್ ಬಾವ ನಿಮ್ಮ ಮಗಳು ದೊಡ್ಡ ಕಂಪನಿಯಲ್ಲಿ ಎಂಡಿ ಆಗಿದ್ದಾರೆ ಈಗ ನಿಮ್ಮ ಲೆವೆಲ್ ಅವಳ ಲೆವೆಲ್ಗೆ ಇರಬೇಕು ಬರೋ ತಿಂಗಳೇ ಒಂದು ಕಾರ್ ಬುಕ್ ಮಾಡ್ಬಿಡ್ತೀನಿ ನೀವು ಕೂರೋದು ನಿಲ್ಲೋದು ಮಲಗೋದು ಎಲ್ಲ ಕಾರಲ್ಲೇ ಅಷ್ಟು ದೊಡ್ಡ ಕಾರು ಉದ್ದನೂ ಇರಬೇಕು ಅಗ್ಗನೂ ಇರಬೇಕು ಇಲ್ಲಿವರೆಗೂ ಅಳಿಯಂದ್ರು ಕಂಪನಿ ಎಂಡಿ ಆಗಿದ್ರು ಜಾನ್ವಿನ ಎಂಡಿ ಮಾಡಿದ್ರೆ ಅಳಿಯಂದ್ರಿಗೆ ಯಾವ ಪೋಸ್ಟ್ ಕೊಡ್ತಾರೋ ಏನೋ ಅಯ್ಯ ಅದೆಲ್ಲ ನಿಮ್ಗೆ ಯಾಕ್ರಿ ನಮ್ಮ ಮಗಳು ಎಂಡಿ ಆಗಿದ್ದಾಳಲ್ಲ ಅದಕ್ಕೆ ಸಂತೋಷ ಪಡಿ ಅಲ್ವೇನಾ ಅಳಿಯಂದ್ರಿಗಿಂತ ನಮ್ಮ ಜಾನ್ವಿನ ದೊಡ್ಡ ಪೋಸ್ಟ್ ಅಲ್ಲಿ ಕೂರಿಸಿದ್ದಾರೆ ಅಂತ ನನಗೆ ಆತಂಕ ಇದರಿಂದ ನನ್ನ ಮಗಳು ನೆಮ್ಮದಿನೇ ಹಾಳಾಗೋಗ್ಬಿಡ್ತಲ್ಲ ಅಯ್ಯೋ ಇವರೊಬ್ರು ಜಗತ್ತೆಲ್ಲ ಒಂಥರ ಯೋಚನೆ ಮಾಡಿದ್ರೆ ನೀವೇ ಒಂಥರ ಯೋಚನೆ ಮಾಡ್ತೀರಾ ನಿಮ್ಮಂಥವ್ರನ್ನ ಕಟ್ಕೊಂಡು ನಾನು ಏಗ್ತಾ ಇದ್ದೀನಲ್ಲ ನನ್ನ ಕರ್ಮ ಕೇಶೇ ಒಂದು ನಿಮಿಷ ಬಾಯಲ್ಲಿ ನೋಡು ಇಷ್ಟು ದಿವಸ ಜಾನ್ವಿ ದುಡ್ದಿದ್ದಕ್ಕೆ ನಮಗೆ ಕೈಗೆ ಬಾಯಿಗೆ ಸರಿ ಹೋಗ್ತಿತ್ತು ಉಳಿತಾಯನೇ ಆಗ್ತಿರ್ಲಿಲ್ವೋ ಈಗ ನೋಡು ಕಂಪನಿ ಎಂಡಿ ಆಗಿದ್ದಾಳೆ ಸಖತ್ ಸಂಬಳ ಬರುತ್ತೆ ನಾನು ಮಹಾರಾಣಿ ಥರ ಇರ್ಬೋದು ನೀನು ಮಹಾರಾಣಿ ನಿನ್ನ ಗಂಡ ಮಹಾರಾಜ ಮಗ ರಾಜ್ಕುಮಾರ ನಾನು ಮಹಾಮಂತ್ರಿ ಅನ್ನಪೂರ್ಣಮ್ಮ ಜಾನ್ವಿಗೆ ಸಂಬಳ ಕೊಟ್ರೆ ಸೊಸೆ ಅಂತ ಸಲ್ಗೆ ಅಂತ ಸಂಬಳ ಕೊಡದೇ ಇದ್ರು ನಾನು ಬಿಟ್ಬಿಡ್ತೀನಾ ಹೋಗಿ ರಂಪ ಮಾಡ್ಬಿಡ್ತೀನಿ ನನ್ನ ಬಾಯಿ ಹೇಗೆ ಅಂತ ಅಮ್ಮಂಗೆ ಚೆನ್ನಾಗಿ ಗೊತ್ತು ಇರ್ಲಿ ಕಣ ಕೇಶಿ ಈಗ ಅವಳು ಮೊದಲೇ ಸಂಬಳ ಬಂದ ತಕ್ಷಣ ಏನೇನು ತಗೋಬೇಕು ಅಂತ ಲಿಸ್ಟ್ ಮಾಡ್ರಣ್ಣ ಮೊದಲು ನನಗೆ ಎರಡು ಶರ್ಟ್ ಕೊಡ್ಸಿ ನಡಿ ಬಾರೋ